ರಾಮಮೂರ್ತಿ ನಗರ ಸನ್ಶೈನ್ ಅಪಾರ್ಟ್ಮೆಂಟ್ ನ ನಿವಾಸಿ ಆಗಿರುವಂತಹ ಆರಿಫ್ ಅವ್ರ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಯಾವಾಗಿಂದ ನೀವು ಇಲ್ಲಿ ಈ ಫ್ಲಾಟ್ ನಲ್ಲಿ ವಾಸವಾಗಿದ್ರಿ ಸರ್? ನಾನು ವಾಸವಾಗಿಲ್ಲ, ನಾನು ರೆಂಟಿಗೆ ಕೊಟ್ಟಿದ್ದೀನಿ ಫ್ಲಾಟ್. ಇದು ಸನ್ಶೈನ್ ಅಪಾರ್ಟ್ಮೆಂಟ್ ಅಂತ ಹೇಳಿ, ಏನ್ ಪ್ರಾಪರ್ಟೀಸ್ ಅಂಡ್ ಡೆವಲಪರ್ಸ್ ಅಂತ ಹೇಳಿ ಇಬ್ರು ಪಾರ್ಟ್ನರ್ಸ್ ಅಲ್ಲಿ ಆಗಿರೋದು. ಇದು ನಾವು 2020 ಕಂಪ್ಲೇಂಟ್ ಕೊಟ್ಟಿದ್ವಿ, ಬಿಲ್ಡಿಂಗ್ ತಗೋಬೇಕಾದ್ರೆ G+3 ಇತ್ತು, ಅವಾಗೇನು ಇಲ್ಲಿಗಲ್ ಆಗ್ಲಿಲ್ಲ. ಇಲ್ಲಿಗಲ್ ಯಾವಾಗಾಯ್ತು ಅಂದ್ರೆ ದುಡ್ಡಿನ ಆಸೆ ಆಯ್ತು ಅವ್ರಿಗೆ ಜಾಸ್ತಿ, ಅವಾಗ ಬಂದು ಇನ್ನೊಂದು ಫ್ಲೋರ್ ರೈಸ್ ಮಾಡಿದ್ರು. ಆ ಟೈಮಲ್ಲಿ ನಾವು BBMPಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀವಿ? ಲಾಸ್ಟ್ ಇಯರ್ ಮಾರ್ಚ್ ನಲ್ಲಿ ಕಂಪ್ಲೇಂಟ್ ಕೊಟ್ಟರು, ಯಾರು ಬಂದು ಇಲ್ಲಿ ವಿಚಾರಣೆ ಮಾಡುವಂತ ಕೆಲಸ ಮಾಡಿಲ್ಲ? ವಿಚಾರಣೆ ಮಾಡಿಲ್ಲ, ಫೋನ್ ಮಾಡಿದ್ರೆ ಬೆದರಿಕೆ ಹಾಕ್ತಾನೆ ಅವ್ನು ಬಿಲ್ಡರ್. ಏನ್ ಸರ್, ಹೆಸರು? ಆಸಿಫ್ ಅಂತ ಹೇಳಿ. ಓಕೆ ಸರ್, ಎಷ್ಟು ಫ್ಲಾಟ್ ಗಳಿತ್ತು ಸರ್ ಇಲ್ಲಿ? ನಿಮ್ದು ಫ್ಲಾಟ್ ನಂಬರ್ ಏನು? 8 ಫ್ಲೋರ್ಸ್ ಇದೆ, 4 ಫ್ಲೋರ್ ಇದೆ, 8 ಫ್ಲಾಟ್ಸ್ ಇದೆ. ಈಚ್ ಫ್ಲೋರ್ ಅಲ್ಲಿ 2 ಫ್ಲಾಟ್ಸ್ ಬರುತ್ತೆ. ನಂದು ಬಂದು 2002 ನಂದು, ನಾವು ರೆಂಟಿಗೆ ಕೊಟ್ಟಿದ್ದೀವಿ. ಇಷ್ಟು ಕಷ್ಟಪಟ್ಟು ಈ ಲೋನ್ಗೆ ತಗೊಂಡು ನಾವು ಕೊಟ್ಟಿರ್ತೀವಿ. ಈ ಥರ ಅನ್ನೋದಾದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ? ನೀವು ಎಷ್ಟು ಲಕ್ಷ ಇನ್ವೆಸ್ಟ್ ಮಾಡಿ ಬಿಲ್ಡಿಂಗ್ ತೊಗೊಂಡಿದ್ದು ಸರ್? ಜೀವನ ಪೂರ್ತಿ ದುಡಿಬೇಕು ಬೆಂಗಳೂರಲ್ಲಿ. 1 ಲಕ್ಷ ಕಟ್ಟಿದ್ದೀವಿ, 56 ಲಕ್ಷ ಕೊಟ್ಟು ತೊಗೊಂಡಿದ್ದೀವಿ ಫ್ಲಾಟ್. 56 ಲಕ್ಷ ಕೊಟ್ಟು ತೊಗೊಂಡಿರ್ತೀವಿ. ನಮ್ಮಂತವ್ರು ಎಷ್ಟು ಜನ ಇದ್ದಾರೆ ಇಲ್ಲಿ ತೊಗೊಂಡವರು? ಹಾಂ, ಅಲ್ಟಿಮೇಟ್ ಏನು ಈಗ ಸೊಲ್ಯೂಷನ್ ಏನು ಬರುತ್ತೆ ಈಗ? ಏನ್ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ? ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಕ್ಕೆ ಏನ್ ಕಾರಣ ಅಂತ ಹೇಳ್ತೀರಾ? ಓವರ್ ಡುಪ್ಲೆಕ್ಸ್ ಕಟ್ಟಿದಾರ ಮೇಲೆ ನಾವು ಅವಾಗಿಂದ ಅವಾಗ ಅಪ್ಡೇಟ್ ಮಾಡ್ತಾ ಇದ್ವಿ ಅವ್ರಿಗೆ. 4 ಜನ ಸರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು BBMPಗೆ, ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಆಗಿದೆ, ರಿಮೂವ್ ಮಾಡಿ, ರಿಮೂವ್ ಮಾಡಿಸಿ, ಸ್ಟಾಪ್ ಮಾಡಿಸಿ ಅಂತೇಳಿ. ಯಾರು ಆಕ್ಷನ್ ತಗೊಂಡಿಲ್ಲ ಅದ್ರ ಮೇಲೆ? BBMP ಕಮಿಷನರ್ ಗೌರವ್ ಗುಪ್ತಾ ಸ್ಪಾಟಿಗೆ ಬರ್ತಾರೆ, ಅವರೇ ಹೇಳ್ತಾರೆ NOC ತಗೊಂಡಿಲ್ಲ, ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತೇಳಿ. ನೀವು ಫ್ಲಾಟ್ ನ ಓನರ್, ನೀವು ಹೇಳ್ತೀರಾ ನೀವು ಲಾಸ್ಟ್ ಇಯರ್ ಮಾರ್ಚ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅಂತೇಳಿ. BBMPನವರು ಸ್ಯಾಂಕ್ಷನ್ ಪ್ಲಾನ್ ಕೊಟ್ಟಿದ್ದಾರೆ, G+2 ಕೊಟ್ಟಿರ್ತಾರೆ, ಆದ್ಮೇಲೆ ಇನ್ಸ್ಪೆಕ್ಷನ್ ಮಾಡ್ಬೇಕಾ ಎಷ್ಟು ತಗೊಂಡಿದ್ದಾರೆ ಏನಾಗಿದೆ ಅಂತೇಳಿ. ಅಟ್ಲೀಸ್ಟ್ ಎಲ್ಲರೂ ತಿರ್ಗಾಡ್ತಿರ್ತಾರೆ, ಎಲ್ಲಾದ್ರೂ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರೆ ಬಂದ ತಕ್ಷಣ ಬಂದ್ಬಿಡ್ತಾರೆ ಆಫೀಸರ್ಸ್, ಬಂದು ಏನು ಕನ್ಸ್ಟ್ರಕ್ಷನ್ ಆಗಿದೆ ಅಲ್ಲಿ ಸಮಥಿಂಗ್ ತಗೊಂಡು ಹೋಗ್ಬಿಡ್ತಾರೆ ಅಲ್ಲಿಗೆ, ಮುಗೀತಾ ಕತೆ ಅಲ್ಲಿಗೆ. ಸರ್, ಬಿಲ್ಡಿಂಗ್ ಓನರ್ ಯಾರು ಅಂದ್ರೆ ಕನ್ಸ್ಟ್ರಕ್ಟ್ ಮಾಡಿರೋನು ಇವಾಗ ಎಲ್ಲಿದ್ದಾನೆ ಸರ್ ಅವನು ಅಂತೇಳಿ? ಅವನ ಹೆಸರು ಅವ್ನು ಆಸಿಫ್ ಅಂತೇಳಿ ಕಾಣಿಸ್ತಾ ಇಲ್ಲ. ಬೆಳಗ್ಗೆಯಿಂದ ಟ್ರೈ ಮಾಡ್ತಾ 12:00 ಒಂದು 3 ಗಂಟೆಗೆ ನಿನಗೆ ಕಾಲ್ ಬಂತು, 3 ಗಂಟೆಗೆ ಈ ಥರ ಆಗಿದೆ ಅಂತೇಳಿ. ನಾನು ಇಮಿಡಿಯೇಟ್ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬಂತು. ಇನ್ನೊಬ್ಬ ಬೇಗ ಅಂತಿದ್ದಾರೆ, ಬೇಗ ಅವ್ರಿಗೆ ಫೋನ್ ಮಾಡಿದೆ. ಬೇಗ ಅವ್ರಿಗೆ ಫೋನ್ ಮಾಡಿದ್ರೆ ನಾನು ಹಾಸ್ಪಿಟಲೈಸ್ ಆಗಿದ್ದೀನಿ, ನನ್ನ ತಮ್ಮ ಭಾಳ ಸೀರಿಯಸ್ ಇದ್ದಾರೆ, ನಾನು ಇಲ್ಲಿದ್ದೀನಿ, ನನಗೂ ಕೇಳಿ ಅನಾಹುತ ಆಗ್ಬಿಡ್ತಾ ಇದೆ, ನನಗೂ ದುಃಖ ಆಗ್ತಾ ಇದೆ ಅಂತ ಹೇಳ್ಬಿಟ್ರು ಅವರು. ಈಗ ರಿಮೇನಿಂಗ್ ಏನು ಮಾಡ್ತೀರಾ ಅಂತ ಕೇಳಿದ್ದೀನಿ, ಅಲ್ಟಿಮೇಟ್ ಏನು ಆನ್ಸರ್ ಇಲ್ಲ ಅದಕ್ಕೆ. ಸರ್, ಈಗ ನೀವು 56 ಲಕ್ಷ ಕೊಟ್ಟು ಒಂದು ಫ್ಲಾಟ್ ನ ತಗೊಂಡಿದ್ರ, ಜೀವನ ಪೂರ್ತಿ ದುಡ್ದಿರ್ತೀರಾ ಅಷ್ಟು ಸಂಪಾದನೆ ಮಾಡ್ಲಿಕ್ಕೆ? 5 ಲಕ್ಷ ಸಾಲ ತೀರಿಸಿಲ್ಲ ಸರ್, 4 ವರ್ಷ ಆಯ್ತು ತಗೊಂಡು ನಾವು ಅಷ್ಟೇ. 4 ವರ್ಷದಿಂದ 38,000 ರೂಪಾಯಿ ಕಟ್ತಾ ಇದ್ದಾರೆ ಪ್ರತಿ ತಿಂಗಳು. ಇಂಟ್ರೆಸ್ಟ್ ಯಾವಾಗ ಕ್ಲಿಯರ್ ಆಗ್ಬೇಕು, ಅಸಲ್ ಯಾವಾಗ ಕ್ಲಿಯರ್ ಆಗ್ಬೇಕು? ಲೋನಲ್ಲಿ ತಗೊಂಡಿರೋದು, ಅಲ್ಪ ಸ್ವಲ್ಪ ದುಡ್ಡು ಜೋಡಿಸಿ ಈ ತರ ತಗೊಂಡಿರ್ತಾರೆ, ಆದ್ರೆ ಯಾರು ಸರ್ ರೆಸ್ಪಾನ್ಸಿಬಿಲಿಟಿ ಇದಾರ? ಇದಿಷ್ಟು ಫ್ಲಾಟ್ ನ ಮಾಲೀಕ ಆರಿಫ್ ಅವ್ರು ಹೇಳ್ತಿರುವಂತ ಮತ್ತು ನಾನು ಬ್ಯಾಂಕ್ ನಿಂದ ಲೋನ್ ಅನ್ನು ತಗೊಂಡು ಸುಮಾರು 56 ಲಕ್ಷ ಹಣವನ್ನ ಸಾಲವನ್ನ ಬ್ಯಾಂಕ್ ನಿಂದ ಮಾಡಿ ಒಂದು ಫ್ಲಾಟ್ ಅನ್ನ ಖರೀದಿ ಮಾಡಿದ್ದೆ, ಆದ್ರೆ ಏಕಾಏಕಿ ಫ್ಲಾಟ್ ಕುಸ್ತಿದೆ, ಹೆಚ್ಚಿನದಾಗಿ ಫ್ಲೋರ್ ಗಳನ್ನ ನಿರ್ಮಾಣ ಮಾಡಿದ್ದೆ. ಈ ರೀತಿಯಾದಂತ ಘಟನೆ ಆಗ್ಲಿಕ್ಕೆ ಕಾರಣ ಕಳೆದ ವರ್ಷ ಮಾರ್ಚ್ ನಲ್ಲೇ ನಾವು BBMP ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ವಿ, ಆದ್ರೆ 1.5 ವರ್ಷ ಆದ್ರೂ ಕೂಡ ಯಾವ ಅಧಿಕಾರಿ ಕೂಡ ಇಲ್ಲಿ ಬಂದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಆದ್ರೆ ಇವತ್ತು ಏನು ಘಟನೆ ನಡೆದಿದೆ, ಘಟನೆ ಆದಂತ ನಂತರದಲ್ಲಿ ಸ್ಥಳಕ್ಕೆ ಬರ್ತಾರೆ, BBMPಯಿಂದ NOC ಪಡೆದಿಲ್ಲ ಅಂತೇಳಿ ಹೇಳ್ತಾರೆ. ನಾವು ಜೀವನ ಇಡೀ ದುಡ್ದು ಉಳಿಸಿದಂತ ಹಣದಲ್ಲಿ ಈ ರೀತಿಯಾದಂತ ಒಂದು ಇನ್ವೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಘಟನೆ ಆದ್ರೆ ನಾವು ಎಲ್ಲಿ ಹೋಗ್ಬೇಕು ಅನ್ನೋ ಮಾತನ್ನ ಸದ್ಯ ಈ ಒಂದು ಅಪಾರ್ಟ್ಮೆಂಟ್ ನ ಫ್ಲಾಟ್ ನ ಮಾಲೀಕರು ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು.